ವೀಕ್ಷಕರೇ ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಕೊಪ್ಪಳ ನಗರಸಭೆಯ ವಾರ್ಡ್ ನಂಬರ್ 31 ರಿಂದ ಸದಸ್ಯರಾದಂತ ಹಾಗೂ ಸುಮಾರು 10 ವರ್ಷದಿಂದ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವಂತ ಹಾಗೂ ಈಶ್ವರಗುಡಿ ಕೊಪ್ಪಳ ಇದರಲ್ಲಿ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವಂತ ಹಾಗೂ ಮಳೆಮಲ್ಲೇಶ್ವರ ದೇವಸ್ಥಾನ ಕಮಿಟಿ ಇದರಲ್ಲಿ ಮೆಂಬರ್ ಆದಂತ ಹಾಗೂ ಒಂದು ಬಾರಿ ಮಾಜಿ ನಗರಸಭೆ ಸದಸ್ಯರು ಆದಂತ ಕೊಪ್ಪಳ ನಗರಸಭೆಯಲ್ಲಿ ಶ್ರೀಯುತ ಮಲ್ಲಪ್ಪ ವೀರಪ್ಪ ಕೌಳೂರ್ ಸರ್ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ politicians in india.com ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ಸರ್ ತಾವು ಒಂದು ಸಕ್ರಿಯ ಸಾಮಾಜಿಕ ಸೇವೆಯಲ್ಲಿ ಸುಮಾರು 10 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ಒಂದು ಬಾರಿ ಕೊಪ್ಪಳ ನಗರಸಭೆ ಸದಸ್ಯರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಿರಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದಿರಿ ಸರ್ ಈ ಸಲ ಮತ್ತೆ ತಾವು ಒಂದು ಚುನಾಯಿತರಾಗಿ ಕೊಪ್ಪಳ ನಗರಸಭೆ ಸದಸ್ಯರು ಕೂಡ ಆಗಿದಿರಿ ಇದನ್ನೆಲ್ಲ ಹೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ನಾವು ಮಲ್ಲಪ್ಪ ವೀರಪ್ಪ ಕೌಳೂರ್ ಅಂತ ಹೇಳಿ ಈಗ ನಮ್ಮ ಕೊಪ್ಪಳದವರು ನಾವು ಮೂಲವರು ಸರ್ ಕೊಪ್ಪಳ ತಾವು ಸರ್ ಈಗ ಸುಮಾರು ಒಂದು ಈ ಎರಡು ಬಾರಿ ಈಗ ಕೊಪ್ಪಳ ನಗರಸಭೆ ಸದಸ್ಯರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಈ ಒಂದು ಸಾಮಾಜಿಕ ಸೇವೆ ಬರಲಿಕ್ಕೆ ತಮಗೆ ಕಾರಣ ಮತ್ತು ಪ್ರೇರಣೆ ಏನು ನಮಗೆ ಕಾರಣ ಪ್ರೇರಣೆ ಏನಿಲ್ಲ ನಮಗೆ ಯಾರೋ ರಾಜಕೀಯದಿಂದ ನಾವು ಯಾರು ಗುರುಗಳು ಅಂತ ಹೇಳಿ ನಮ್ಮ ಗುರುಗಳಿಂದನೂ ಬಂದಿಲ್ಲ ನಾವು ಜನಪ್ರತಿನಿಧಿಗಳ ಆಯ್ಕೆಯಿಂದ ನಾವು ಸ್ವಂತ ಬುದ್ಧಿಯಿಂದ ನಾವು ರಾಜಕೀಯಕ್ಕೆ ಬಂದಿದ್ವಿ ಜನ ಆಶ್ರಯ ಬಂದ್ರ ನಮ್ಮನ್ನ ನಾವು ಯಾರೋ ಒಬ್ರು ಹೇಳಿದ್ರು ನಿಂದಿಸಿದ್ರು ಅವ್ರು ತಮ್ಮನ್ನ ನಮಗೆ ರಾಜಕೀಯ ಮಾಡಿಸಿಕೊಟ್ರಪ್ಪ ಅನ್ನೋದು ಏನಿಲ್ಲ ಅಂದ್ರೆ ಸಾಕಷ್ಟು ಒಂದು ಜನಬೆಂಬಲ ಈಗ ಯಾರೋ ಒಂದು ರಾಜಕೀಯ ನಾಯಕರು ತಮಗೆ ಒಂದು ಬೆನ್ ತಟ್ಟಿ ಪ್ರೋತ್ಸಾಹಿಸಿ ಆತರ ಏನಿಲ್ಲ ಈ ಮೂಲಕವಾಗಿ ತಾವು ಒಂದು ರಾಜಕೀಯಕ್ಕೆ ಬಂದಿದ್ದೀರಿ ತಾವು ಸರ್ ಈಗ ಒಂದು ಎರಡನೇ ಬಾರಿಗೆ ಕೊಪ್ಪಳ ನಗರಸಭೆ ಸದಸ್ಯರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಏನೇನು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಯ್ತು ನಮ್ಮಲ್ಲಿ ಈಗ ನೋಡಿ ರೋಡ್ ಆಯ್ತು ಡ್ರೈನೇಜ್ ಆಯ್ತು ಕುಡಿಯುವ ನೀರಿನ ವ್ಯವಸ್ಥೆ ಆಯ್ತು ಅಂಗನವಾಡಿ ಕೇಂದ್ರ ಕೆಲವೊಂದು ಏನೇನೋ ಎಲ್ಲ ಮಾಡಿದ್ರು ಎಲ್ಲ ವ್ಯವಸ್ಥೆ ಆಗ್ಯವು मूलभूत सौकर्य प्रथम बार रस्ते मत गटर व्यवस्थे आगे सर तम वार्ड के संबंध पट्टे रस्ते मत चरंडी व्यवस्थे अंत योजना हाकड़ी ನಾವು ಕೆಲವೊಂದು ಹಾಕ್ಯಂದು ಮಾಡಿದ್ವಿ ಅಲೆ ಕೆಲವು ರೋಡು ಡ್ರೈನೇಜ್ ಎಲ್ಲ ಆಗ್ಯವ್ರಿ ಇನ್ನು ಕೆಲವೊಂದು ಆಗ್ಬೇಕು ಅವನ್ನೆಲ್ಲ ಮನವಿನೂ ಕೊಟ್ಟಿವಿ ಅಧ್ಯಕ್ಷರಿಗೆ ಕಮಿಷನರಿಗೆ ಪೈಪ್ ಲೈನಿಂದು ರೋಡಿಂದು ಡ್ರೈನೇಜಿಂದು ಎಲ್ಲ ಕೊಟ್ಟಿವ್ರಿ ಇನ್ನು ಈ ಕೆಲವೊಂದು ಏನೇನು ಆಗ್ಬೇಕು ನಮ್ಮ ವಾರ್ಡಿಗೆನ ಮೂಲಭೂತ ಸೌಕರ್ಯ ಇನ್ನು ಏನೇನು ಬೇಕು ನಮ್ಗೆ ಅನ್ನೋದು ನಾವು ಅದೊಂದು ಮನವಿ ಕೊಟ್ಟಿದ್ದೀವಿ ಇದನ್ನ ಮಾಡೋ ಅವೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳ ಜೊತೆಗೆ ಸರ್ ಈಗ ಸಾಕಷ್ಟು ಅಂತಂದ್ರೆ ಈಗ ಒಂದು ಪಕ್ಕದಲ್ಲಿ ಒಂದು ತುಂಗಭದ್ರಾ ನದಿ ಕೂಡ ಏನು ಹರಿದು ಹೋಗಿದೆ ಇಲ್ಲಿ ಒಂದು ನೀರಿನ ಆತರದ ಏನು ಸಮಸ್ಯೆ ಏನು ಅಂದ್ರೆ ಆತರ ಆಗಿಲ್ಲ ಅಂತ ಆದ್ರೂ ಕೂಡ ಸರ್ ಈಗ ಕುಡಿಯುವ ನೀರಿಂದ ವ್ಯವಸ್ಥೆ ಆಗ್ಲಿ ಇಲ್ಲ ಬಳಕೆ ಮಾಡುವಂತ ನೀರಿನ ವ್ಯವಸ್ಥೆ ಆಗ್ಲಿ ಅದು ಯಾವ ತರ ಆಗಿದೆ ಸರ್ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಯಾಕಂದ್ರೆ ನಮ್ಮ ತುಂಗಭದ್ರಾ ಡ್ಯಾಮಿನ ನೀರ ನಮ್ಮ ಕೊಪ್ಪಳಕ್ಕೆಲ್ಲ ಸಪ್ಲೈ ಇರೋದು ನಮ್ಮಲ್ಲಿ ಏನ್ರಿ ಯಾವಾಗ ಆ ತಿಂಗಳಲ್ಲಿ ಒಂದು ವರ್ಷಕ್ಕೆ ಏನು ಮೋಟರ್ ಪಂಪ್ ಸೆಟ್ ಏನಾದ್ರು ಸುಟ್ರೆ ಮಾತ್ರ ನಾಲ್ಕು ದಿವಸ ಒಂದು ವಾರ ನೀರಿನ ಪ್ರಾಬ್ಲಮ್ ಆಗುತ್ತೆ ಇಲ್ಲಾಂದ್ರೆ ನಮ್ಮಲ್ಲಿ ಕೊಪ್ಪಳಕ್ಕೆ ನೀರಿಂದು ತೊಂದರೆ ಏನಿಲ್ಲ ನಾವು ಅಂದಾನೆ ಮತ್ತೆ ವಾರ್ಡ್ಗಳಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಬೋರ್ವೆಲ್ ಕೂಡ ಇದಾವು ಹಂಗೇನಾರ ಅನಿವಾರ್ಯ ಆತಪ್ಪ ಅಂದ್ರೆ ಬೋರ್ವೆಲ್ ಯೂಸ್ ಮಾಡ್ಕೊಂತೀವಿ ಆ ಮೂಲಕ ಅಂದ್ರೆ ನೀರಿನ ಕೊರತೆಯನ್ನು ಆತರ ಕಾಣ್ತಾ ಇಲ್ಲ ಈಗ ತಾವು ಸರ್ ಈಗ ಒಂದು ಪ್ರಸಿದ್ಧವಾದ ಗವಿಸಿದ್ದೇಶ್ವರ ಮಠ ಆ ಮಠದ ಒಂದು ದಾರಿಯಲ್ಲಿ ಬರುವಂತ ಒಂದು ಅಂತ ಕಾಲೋನಿಯಲ್ಲಿ ತಾವು ವಾಸ ಮಾಡ್ತಿದ್ದೀರಿ ಸರ್ ಈಗ ಇಲ್ಲಿ ಸಾಕಷ್ಟು ಕೊಪ್ಪಳದಲ್ಲಿ ಒಂದು ಪ್ರವಾಸಿಗರು ಕೂಡ ಬರ್ತಾರೆ ತಾವೀಗ ಸ್ವತಃ ಒಂದು ಈಗ ದೇವಸ್ಥಾನ ಕಮಿಟಿಯ ಮೆಂಬರ್ ಮತ್ತೆ ಅಧ್ಯಕ್ಷ ಕೂಡ ಆಗಿದ್ದೀರಿ ಈ ಒಂದು ಬೀದಿ ದೀಪಗಳ ವ್ಯವಸ್ಥೆ ಈಗ ರಾತ್ರಿನೂ ಕೂಡ ಸಾಕಷ್ಟು ಒಂದು ದೀಪಗಳು ಒಂದು ಪ್ರತಿ ಒಂದು ಸ್ಟ್ರೀಟ್ ಅಲ್ಲೂ ಒಂದು ಹಾಕಬೇಕು ಮಾಡಬೇಕು ಅಂತ ಸರ್ಕಾರದಿಂದ ಸಾಕಷ್ಟು ಯೋಜನೆ ಇರುತ್ತೆ ಈಗ ಅಂತ ಒಂದು ಯೋಜನೆ ಅಡಿಯಲ್ಲಿ ಒಂದು ಬೀದಿ ದೀಪಗಳಾಗಿರಬಹುದು ಇಲ್ಲ ದೇವಸ್ಥಾನ ಗುಡಿಗುಂಡಾರ ಅಂತದರಲ್ಲಿ ಒಂದು ಹೈ ಮಾಸ್ಕ್ ದೀಪಗಳನ್ನು ಅಳವಡಿಸುವಂತ ವ್ಯವಸ್ಥೆ ಇದೆ ಈಗ ಅಂತ ಒಂದು ವ್ಯವಸ್ಥೆಗಳನ್ನ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಮಾಡುವಂತ ಒಂದು ಯೋಜನೆ ಹಾಕೊಂಡಿದೆ ಅವನ್ನೆಲ್ಲ ನಾವು ಈಗೇನು ಹೇಳಿದ್ರಲ್ಲ ನಮ್ಮ ದೊಡ್ಡ ಮಟ್ಟದ ಬೀದಿಗಿಂತ ನಮ್ಮ ವಾರ್ಡ್ಗೆ ಹೋಗ್ಬೇಕಂತ ಅಲ್ಲೆಲ್ಲ ಲೈಟು ಸ್ವಲ್ಪ ರೋಡು ಅವನ್ನೆಲ್ಲ ಇಂಪ್ರೂವ್ಮೆಂಟ್ ಆಗ್ಬೇಕಂತ ಹೇಳಿ ಅವನ್ನೆಲ್ಲ ಮನವಿ ಕೊಟ್ಟಿದ್ವಿ ಲೈಟ್ ಬೀದಿ ಲೈಟಿಂದ ಆತು ರೋಡ್ ಆತು ಯಾಕಂದ್ರೆ ನಮ್ಮ ಈ ಮಠದ ಜಾಗದಾಗಿದ್ದಾನ ಅಜ್ಜರು ದಾರಿ ಬಿಟ್ಟು ಕೊಟ್ಟಾರ ಅದ್ರಾಗಿದ್ದಾನ ನಮ್ಮ ವಾರ್ಡಿಗೆ ಹೋಗ್ಬೇಕು ನಮ್ಮ ವಾರ್ಡಿಗಿಂತ ಊರಕ್ಕೆ ಹೋಗೋದು ಅದೊಂದೇ ದಾರಿ
ಅದು ಒಂದು ದಾರಿ ಡೆವಲಪ್ಮೆಂಟ್ ಆಗ್ಬೇಕು ನಮಗೆ. ಏನು ಬೀದಿ ದೀಪಗಳನ್ನ ಅಲ್ಲಿ ಅಳವಡಿಸಿದ್ರು ಹೇಗೆ? ಇನ್ನು ಇಲ್ಲ, ಅಳವಡಿಸ್ಬೇಕು. ಬೀದಿ ದೀಪ ಆಗ್ಬೇಕು, ರೋಡ್ ಆಗ್ಬೇಕು, ಕಂಪೌಂಡ್ ಆಗ್ಬೇಕು ಅದಕ್ಕೆ. ಬಟ್ ಈ ಒಂದು ಸದ್ಯ ನಮ್ಗೆ ಮ್ಯಾನುವಲ್ ಆಗಿ ಅಡ್ಡಾಡಕ ಅಜ್ಜರು ದಾರಿ ಬಿಟ್ಕೊಟ್ಟಿದ್ದಾರೆ, ಆ ದಾರಿ ಒಳಗೆ ನಾವೆಲ್ಲರೂ ಅಡ್ಡಾಡಕತ್ತೀವಿ. ಬಟ್ ಮುಂಬರುವ ದಿನಗಳಲ್ಲಿ ಎಲ್ಲ ಅಂತ ಒಂದು ಯೋಜನೆಗಳನ್ನು ಸಾಕಾರಗೊಳಿಸ್ತೀರಿ ಸರ್? ತಾವು ಹೇಳ್ತಿದ್ರು ಸರ್, ಈಗ ಒಂದು ತಮ್ಮ ಒಂದು ಕೊಪ್ಪಳ ನಗರಸಭೆ ವ್ಯಾಪ್ತಿಯಲ್ಲಿ ತಾವೀಗ ಒಂದು ಬಿಜೆಪಿಯಿಂದ ಗುರುತಿಸಿಕೊಂಡಿದ್ದೀರಿ, ಎಲ್ಲ ಒಂದ್ ಕಡೆ ತಮ್ಗೆ ಒಂದು ಕೆಲಸಗಾರ್ಯಗಳೆಲ್ಲ ಸುಸೂತ್ರವಾಗಿ ನಡೀತಿದ್ದಾವೋ, ಇಲ್ಲ ತಮ್ಗೆ ಏನೋ ಒಂದ್ ಕಡೆ ಅಂದ್ರೆ ಒಂದು ಏನೋ ಅಲ್ಲಿ ಅಡೆತಡೆಗಳು ಇದಾವೋ, ಹೇಗ ಅನ್ಸುತ್ತೆ ಸರ್ ಕೆಲಸ ಕಾರ್ಯಗಳೆಲ್ಲ? ಕೆಲಸ ಕಾರ್ಯಗಳು ಅಡೆತಡೆ ಮತ್ತೆ ರಾಜಕೀಯದ ಮೇಲೆ ಇರೋದ್ರಿಂದ ಮಾಡಕತ್ತಾರ ಅಡೆತಡೆಗಳು ಅದಾವು. ಆದ್ರೂ ಮತ್ತೆ ನಮ್ದೇ ಗೌರ್ಮೆಂಟ್ ಇರೋದ್ರಿಂದ, ನಮ್ಮವರು ಸಿ ಎಂ ಇರೋದ್ರಿಂದ, ನಮ್ಮ ಲೋಕಲ್ ನಮ್ಮ ಎಂ ಪಿ ಅವರು ನಮ್ಮ ಪಕ್ಷದಿಂದ ಇರೋದ್ರಿಂದ ನಾವು ಅವ್ರಿಗೆ ಎಲ್ಲ ಕರೆಕ್ಟ್ ಮನವಿ ಕೊಟ್ಟಿದ್ದೀವಿ. ಈ ರೀತಿ ಹಿಂಗೆ ನಮಗೆಲ್ಲ ಉದ್ದೇಶಪೂರ್ವಕ ನಮ್ಮ ಬಿ ಜೆ ಪಿ ಪಕ್ಷದ ನಮ್ಮ ನಗರಸಭೆ ಮೆಂಬರ್ಗೆ ಒಂದು ಅನುದಾನ ಕೊಟ್ಟಿಲ್ಲ ಸರಿಯಾಗಿ, ಅವ್ರು ಕಾಂಗ್ರೆಸ್ನವ್ರು ತಾವತ್ತಾವ ಮಾಡ್ಕೊಳಕತ್ತಾರ ಅಂತೇಳಿ ಎಂ ಪಿ ಅವರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನೆಲ್ಲ ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ನಿಮಗೂ ಕೂಡ ಭರವಸೆ ಇದೆ ಸರ್? ತುಂಬಾ ಸಂತೋಷ ಸರ್. ಹಾಗೆಯೇ ಒಂದು ರಾಷ್ಟ್ರ ಒಂದು ರಾಜ್ಯ ಉನ್ನತೀಕರಣ ಕಾಣಬೇಕಾದ್ರೆ ಶೈಕ್ಷಣಿಕ ವ್ಯವಸ್ಥೆ ತುಂಬಾ ಒಂದು ಪ್ರಮುಖ ಸ್ಥಾನ ಪಡೀತದೆ. ತಮ್ಮ ಒಂದು ವಾರ್ಡಿನ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಪ್ರೌಢ ಶಾಲೆಗಳಾಗ್ಲಿ ಪ್ರಾಥಮಿಕ ಶಾಲೆಗಳಾಗ್ಲಿ, ಯಾಕಂತಂದ್ರೆ ಕೊಪ್ಪಳ ಒಂದು ಜಿಲ್ಲೆ ಸರ್, ಈಗ ತುಂಬಾ ಒಂದು ವಾಣಿಜ್ಯೀಕರಣ ರೀತಿಯಲ್ಲಿ ಕೂಡ ಬೆಳೀತಾ ಇದೆ. ಈಗ ಅಂತ ಒಂದು ಜಿಲ್ಲೆಯಲ್ಲಿ ಬರುವಂತ ಒಂದು ಶೈಕ್ಷಣಿಕ ವ್ಯವಸ್ಥೆ ಅಲ್ಲಿ ಏನೇನು ಒಂದು ಇನ್ನೂ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು, ಒಂದು ಅಂಗನವಾಡಿ ಕೇಂದ್ರಗಳಾಗಿರ್ಬೋದು, ಅಲ್ಲಿ ಒಂದು ಹೊಸ ಕಟ್ಟಡಗಳನ್ನು ಕಟ್ಟಬೇಕು, ಇಲ್ಲ ಮಕ್ಕಳಿಗೆ ತಮ್ಮದೇ ಆದಂತ ಒಂದು ಏನೋ ಆಟಿಗೆ ಸಾಮಾನ ಪೀಠೋಪಕರಣಗಳು ಇಂಥವನ್ನೆಲ್ಲ ಒದಗಿಸಿಕೊಡ್ಬೇಕು, ಅದ್ರ ಬಗ್ಗೆ ತಾವು ಏನೋ ಒಂದು ಯೋಜನೆಗಳನ್ನು ಹಾಕೊಂಡಿದ್ದೀವಿ. ಈಗ ನಮ್ಮ ವಾರ್ಡ್ನಲ್ಲಿ ನೋಡ್ರಿ ಅಂಗನವಾಡಿ ಇದ್ದಿಲ್ಲ, ಎಷ್ಟು ದಿವಸ ಅದನ್ನು ಅಂಗನವಾಡಿ ಇದ್ದಿಲ್ಲ. ನಾವು ಈಗ ಒಂದು ರೀಸೆಂಟ್ ಒಂದು 2 ತಿಂಗಳಿಂದ ಒಂದು ಅದಕ್ಕೆ ಒಂದು ಜಾಗ ಮಾಡಿ ಅದಕ್ಕೊಂದು ಶೆಡ್ ಮಾಡಿ ಅಂಗನವಾಡಿ ಕೇಂದ್ರ ಒಂದು ಚಲೋ ಮಾಡಿ ಅಂಗನವಾಡಿಯಲ್ಲಿ ಒಪ್ಪಿಸಿದ್ದೀನಿ. ಈಗ ಒಂದು ಭಾಳ ಅಂದ್ರೆ ಒಂದು 3 ತಿಂಗಳಾಗಿರ್ಬೋದು ಹೊಸ ಕಟ್ಟಡ ನಿರ್ಮಾಣ ಮಾಡಿ ಹೊಸ ಜಾಗನೇ ಏನ್ರಿ ಅದು ಆಲ್ರೆಡಿ ನಮ್ಮ ನಗರಸಭೆ ವತಿಯಿಂದ ಕುಡಿಯ ನೀರಿಗೆ ಅಂತೇಳಿ ಮಾಡಿದ್ರು, ಅದನ್ನ ಉಪಯೋಗ ಮಾಡ್ಕೊಂಡಿದ್ದಿಲ್ಲ ಅವರು. ಅದ ಕಟ್ಟಡನ ಅಂಗನವಾಡಿಗೆ ಮಾಡಿ ಅಂಗನವಾಡಿ ಕೇಂದ್ರದವ್ರಿಗೆ ಬಹಳ ಸಹಕಾರ ಮಾಡಿದ್ವಿ. ಅವ್ರು ಬಹಳ ನೆನೆಸಿದ್ರು ನಮ್ಮನ್ನ. ನಾವು ಇಷ್ಟು ವರ್ಷ ಆದ್ರೂ ನಮ್ಗೆ ಎಲ್ಲಿ ಅಂಗನವಾಡಿಗೆ ಯಾರು ಜಾಗ ಕೊಟ್ಟಿರ್ತಾರೆ, ಎಲ್ಲೋ ಒಂದು ಸಣ್ಣ ಒಂದು ಸೆಡ್ನ್ಯಾಗ 1,000-1,500 ರೂಪಾಯಿ ಬಾಡಿಗೆ ಕೊಟ್ಟು ಹುಡುಗನ ತಗೊಂಡಿನ ಸೆಡ್ನ್ಯಾಗ ಮುಗಿಸ್ಕೊಂಡು ಕುಂದಿರ್ತದ್ರು. ಈಗ ಒಂದು ಒಳ್ಳೆ ಶೆಡ್ ಮಾಡ್ಕೊಡಿದ್ವಿ. ಈಗ ಇನ್ನೂ ಒಂದು ಮಾಡಕತ್ತೀವಿ, ಸಮಭಾವನು ಕೂಡ ಆಗಿದೆ ನಮ್ಮ ವಾರ್ಡ್ನಲ್ಲಿ. ಈ ಮೂಲಕ ಜನಪ್ರತಿನಿಧಿಯಾಗಿ ಸಾಕಷ್ಟು ಒಂದು ಒಳ್ಳೆ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಸರ್, ತುಂಬಾ ಸಂತೋಷ. ಅದ್ರ ಜೊತೆಗೆ ಸರ್, ಈಗ ಪ್ರತಿ ಒಂದು ಸಮುದಾಯದವರಿಗೂ ಕೂಡ ಒಂದೊಂದು ಸಮುದಾಯ ಭವನಗಳನ್ನು ಕಟ್ಟಬೇಕಾಗ್ತಾ ಇರುತ್ತೆ. ಈಗ ಒಂದು ಬಡವರು ಇರ್ತಾರೆ, ನಿರ್ಗತಿಕರು ಇರ್ತಾರೆ, ಅವರಿಗೆ ಒಂದು ಅಲ್ಲಿ ಕಾಲೋನಿ ಕೂಡ ತುಂಬಾ ಈಗ ಕಂಜೆಸ್ಟೆಡ್, ಅಲ್ಲಿ ಮದುವೆ ಮುಂಜೆ ಮಾಡ್ಲಿಕ್ಕೆ ಏನಾದ್ರು ಒಂದು ಜಾಗ ಅವಶ್ಯಕತೆ ಇರ್ತದೆ. ಅಂತ ಒಂದು ಸಮುದಾಯ ಭವನಗಳನ್ನ ತಾವು ಯಾವ ರೀತಿ ಅದನ್ನ ಕಟ್ಟಿಸ್ಬೇಕು, ಇಲ್ಲ ಮುಂದೆ ಅಂತ ಒಂದು ಸರ್ಕಾರ ಯೋಜನೆ ಮಾಡ್ಬೇಕು ಅನ್ಕೊಂಡಿದೆ? ಇಲ್ಲ, ನಮ್ಮಲ್ಲಿ ಸಮುದಾಯ ಭವನ ಆಲ್ರೆಡಿ ರೆಡಿ ಆಗಿದೆ. ಈಗ ಅದು ಬಜೆಟ್ ಏನಿತ್ತು ನೆನಪಿಲ್ಲ, ಅವ್ರನ್ನ ಆಗಿದೆ, ರೆಡಿ ಆಗಿದೆ. ಇನ್ನೇನು ಅದನ್ನೆಲ್ಲ ಸ್ವಲ್ಪ ಹಂಚಿ ಸಮುದಾಯ ಭವನ ಅಲ್ಲಿ ಒಂದು ಅಂಗನವಾಡಿನೂ ಇದೆ, ಅವು ಎರಡನ್ನೂ ನಾವು ಮುಂದಿನ ತಿಂಗಳೊಳಗನ ಓಪನಿಂಗ್ ಮಾಡಿ ಜನರಿಗೆ ವಹಿಸ್ಬೇಕು. ಅದನ್ನು ಈಗ ಮುಂಬರುವ ದಿನಗಳಲ್ಲಿ ಎಲ್ಲಿ ಇನ್ನೂ ಕೂಡ ರಿಕ್ವೈರ್ಮೆಂಟ್ ಇದ್ರೆ ಅವುಗಳನ್ನು ಕೂಡ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ. ತುಂಬಾ ಸಂತೋಷ ಸರ್. ಅದ್ರ ಜೊತೆ ಸರ್, ಈಗ ಒಂದು ಸ್ಮಶಾನ ಅಭಿವೃದ್ಧಿ ಅಂತಾನು ಬರ್ತದೆ. ಈಗ ಅಲ್ಲಿ ಒಂದು ಸರಿಯಾದ ರೋಡ್ ಇರಂಗಿಲ್ಲ, ಕಂಟಿ ಮುಳ್ಳು ಜಾಡು ಈ ತರ, ಆಮೇಲೆ ಒಂದು ಕೂತ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇರಂಗಿಲ್ಲ. ಈಗ ಕೆಲವೊಂದು ಸಾಕಷ್ಟು ನಮ್ಮ ಒಂದು ಪೂರಾ ಒಂದು ಕರ್ನಾಟಕದಲ್ಲಿ ಕೆಲವು ಕಡೆ ನೋಡಿದ್ರೆ ಅದೊಂದು ಶಕ್ತಿ ಧಾಮ ಅಂತ ಹೇಳಿ ಆ ರೀತಿ ಒಂದು ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ. ಈಗ ಇಲ್ಲಿ ನೀವು ಯಾವ ರೀತಿ ಒಂದು ಅಭಿವೃದ್ಧಿ ಯೋಜನೆಗಳನ್ನು ಹಾಕೊಂಡಿದ್ದೀರಿ? ನಮ್ಮ ಇದರಲ್ಲಿದ್ದ ನಮ್ಮ ನಗರಸಭೆಯಲ್ಲಿದ್ದ ಏನಿಲ್ಲರಿ, ನಮ್ಮ ಜನಸೇವೆಯಲ್ಲಿದ್ದ ಅಂತೂ ಏನಿಲ್ಲ. ಅದರದೇ ಆದಂತ ಒಂದು ಟ್ರಸ್ಟ್ ಇದೆ, ರುದ್ರಭೂಮಿ ಅಂತೇಳಿ, ರುದ್ರಭೂಮಿ ಇದೆ, ಒಂದು ಟ್ರಸ್ಟ್ ಇದೆ. ಅದಕ್ಕಾದ ಅದಕ್ಕಾದ ಅಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿಗಳಿದ್ದಾರೆ, ಅದರದ್ದೇ ಆದಂತ ಒಂದು ದುಡ್ಡು ಕೂಡ ಜಮಾ ಇದೆ. ಅದನ್ನ ಅವ್ರು ನಮ್ಮ ಟ್ರಸ್ಟ್ನವ್ರು ಮಾಡಬೇಕು. ನಮ್ಮ ಸರ್ಕಾರದಿಂದ ಆತು, ನಮ್ಮ ನಗರಸಭೆಯಲ್ಲಿದ್ದ ಆತು, ನಮ್ಮ ಹಿಮಾಲಯದ ಅಷ್ಟೇನು ಇಡೀ ಜಿಲ್ಲಾಕ ನಮ್ಮ ಕೊಪ್ಪಳಗ ಅಷ್ಟು ದೊಡ್ಡದು ಸಿಟಿ ಐತೆ ಅಂದ್ರೂ ಅದು ಒಂದೇ ಸ್ಮಶಾನ ಇರೋದು. ಅದು ಗೋಶಾಮಗಳು ಕೊಟ್ಟಂತ ಜಾಗ ಅದು. ಅದೇನ್ ಗೌರ್ಮೆಂಟ್ ಅಂದಲ್ಲ, ಏನಲ್ಲ, ಅವು ನಮ್ಮ ಗೋಶಾಮ ಬಿಟ್ಟ ಜಾಗ ಅದಾಗ ಅದು ಒಂದು ಜಾಗ ಬಿಟ್ರೆ ಬೇರೆ ಕಡೆ ಎಲ್ಲಿ ಇಲ್ಲ. ಹಂಗಾಗಿ ಅದನ್ನ ಏನಿದ್ರು ನಾವು ಸಾರ್ವಜನಿಕರು ಏನ್ ಮಾಡಬೇಕಾದ್ರೂ ಮಾಡ್ಕೋಬಹುದು. ಅದನ್ನ
ನಮ್ ಗೌರ್ಮೆಂಟ್ ಲಿಂದ ಬೇಕು ಅಂತ ನಾವು ಇವತ್ತಿಗೂ ನಗರಸಭೆಗೆ ಏನು ಹಾಕಿದಿಲ್ಲ ಕೇಳಿನಿಲ್ಲ ಹಿಂದಕ್ಕೆ ಒಂದು 8 ವರ್ಷದಿಂದ ಕಾಂಪೌಂಡ್ ಒಂದು ಮಾಡಿಕೊಟ್ಟಿದ್ರು ಕಾಂಪೌಂಡ್ ಇದ್ದಿಲ್ಲ ಅದಕ್ಕೆ ಹಂಗಷ್ಟು ಪಬ್ಲಿಕ್ ಇತ್ತು ಅದಕ್ಕೆ ಕಾಂಪೌಂಡ್ ಬೇಕಂತ ಹೇಳಿ ಒಂದು ಕಾಂಪೌಂಡ್ ಒಂದು ಸುತ್ತರದು ಕಾಂಪೌಂಡ್ ವಾಲ್ ಒಂದು ಮಾಡಿಕೊಟ್ಟದ ನಗರಸಭೆ ಅದಾದ್ಮೇಲೆ ಇನ್ನುಳಿದ್ರು ಯಾವ ರೀತಿ ಡೆವಲಪ್ಮೆಂಟ್ ಆಯ್ತು ನಾವು ಅರ್ಜಿ ಹಾಕಿಲ್ಲ ಅವರು ಕೇಳಿಲ್ಲ ಅದನ್ನ ಟ್ರಸ್ಟ್ ಇದೆ ಅದು ಮುಂದುವರ್ಸಕ್ಕೆ ಹೋಗುತ್ತೆ ತುಂಬಾ ಸಂತೋಷ ಸರ್ ಅದ್ರ ಜೊತೆಗೆ ಸರ್ ಈಗ ಒಂದು ಬಡವರಿಗೆ ಮನೆ ನಿರ್ಮಾಣ ಅಂತ ಬರ್ತದೆ ಈಗ ಒಂದು ಕೆಲವೊಂದು ಈ ಸೂರು ಇಲ್ಲದವರಿಗೆ ಒಂದು ಆಶ್ರಯ ಯೋಜನೆ ಮಾಡಿ ಸರ್ಕಾರದಿಂದ ಸಾಕಷ್ಟು ಒಂದು ಯೋಜನೆಗಳು ಬರ್ತದೆ ಈಗ ಅಂತ ಒಂದು ಈ ಮನೆಯನ್ನ ಅವರಿಗೆ ಒಂದು ಕೊಡುವಂತ ವ್ಯವಸ್ಥೆಯನ್ನ ಯೋಜನೆಯನ್ನ ಯಾವ ರೀತಿ ಹಾಕೊಂಡಿದ್ದೀರಿ ನಾವು ನೋಡ್ರಿ ಮನೆಗಳು ಯಾವ ರೀತಿ ಬರ್ತವು ಯಾವ ರೀತಿ ಇಲ್ಲ ಅನ್ನೋದು ನಮ್ಮ ನಗರಸಭೆ ಮಾಹಿತಿ ಕೊಡದತ್ತಿ ಆ ರೀತಿ ನಮ್ಮ ವಾರ್ಡ್ನಾಗ ನಮ್ಮ ಜನರ ಕಡೆಯಿಂದ ಯಾರಿಗೆ ಮನೆ ಇಲ್ಲ ಯಾರಿಗೆ ಜಾಗ ಇಲ್ಲ ಸೈಟು ಕೆಲವೊಂದು ಸೈಟು ಕೊಡ್ತೀವಿ ಅಂತ ಹೇಳ್ಯಾರ ಕೆಲವೊಬ್ರು ಮನೆ ಕಟ್ಸಿಕೊಡ್ತೀವಿ ಅಂತಾನು ಹೇಳ್ಯಾರ ಅವು ಯಾವ ರೀತಿ ಅಪ್ಲಿಕೇಶನ್ ಬಂದಿರ್ತಾವ ಆ ರೀತಿ ಅಪ್ಲಿಕೇಶನ್ ಹಚ್ಚಿದೀವಿ ಇವಾಗ ಆಗ ಆಲ್ರೆಡಿ ಅದು ದುಡ್ಡನ್ನು ತುಂಬಿಸ್ಕೊಂಡಿದ್ದಾರೆ ಮುಂದೆ ಅವು ಯಾವಾಗ ಬರ್ತಾವೋ ಅವಾಗ ಸರಿಪಡಿಸ್ಕೊಡ್ತೀವಿ ಅಂತ ಹೇಳ ಅದ್ರ ಜೊತೆಗೆ ಸರ್ ಈಗ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಗಳು ಆಗ್ಬೇಕು ಈಗ ತಮ್ಮ ಒಂದು ವಾರ್ಡಿನ ವ್ಯಾಪ್ತಿಯಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಗಳು ಎಷ್ಟು ಆಗಿದಾವೆ ಇಲ್ಲ ಮುಂಬರುವ ದಿನಗಳಲ್ಲಿ ಒಂದು ಮಾಡುವಂತ ಯೋಜನೆಗಳನ್ನು ಹಾಕೊಂಡಿದ್ರು ಹೇಗೆ ಇಲ್ಲ ಈ ಸದ್ಯ ಅಂತೂ ಶುದ್ಧ ಕುಡಿಯುವ ನೀರಿನ ಘಟಕ ನಮ್ಮಲ್ಲಿ ಇಲ್ಲ ನಮ್ಮ ವಾರ್ಡ್ನಲ್ಲಿ ಇಲ್ಲ ಹೋದ ಸಲ ನಾನು ಓದ್ಪೀಡ್ನಾಗ 14ನೇ ವಾರ್ಡ್ ನಗರಸಭೆ ಮೆಂಬರ್ ಆದಾಗ ನಾನೇ ಸ್ವಂತ ಬೋರ್ ಹಾಕಿಸಿ ಅದು ಕುಡಿಯುವ ನೀರಿನ ಘಟಕ ನಾವೇ ಸ್ವಂತ ಖರ್ಚು ಮಾಡಿ ಉದ್ಘಾಟನೆ ಮಾಡಿ ಕೊಟ್ಟು ಬಂದಿದ್ರೆ ಆ ವಾರ್ಡ್ಗೆ ಆಮೇಲೆ ಅದನ್ನೇ ಅದೇ ಜಾಗನ ಅದೇ ಬರುವಲ್ಲ ಅದನ್ನೆಲ್ಲ ನಗರಸಭೆಗೆ ಒಪ್ಸಿ ನಾನು ಅದನ್ನೆಲ್ಲ ಸ್ವಂತ ಮಾಡಿ ನಗರಸಭೆಗೆ ಒಪ್ಸಿದ್ದೀನಿ ಇದು ಈ ಸಲನೂ ಇದು ಈ ವಾರ್ಡ್ನಾಗ ಮಾಡ್ಬೇಕಂತ ಐತಿ ಮುಂದಿನ ದಿನ ಮಾಡೋದ್ರೆ ಅದು ಒಂದು ಮಾಡ್ಬೇಕು ಮಾಡ್ತೀನಿ ತುಂಬಾ ಸಂತೋಷ ಸರ್ ಅದೇ ರೀತಿಯಾಗಿ ಸರ್ ಈಗ ಕೊಪ್ಪಳ ಒಂದು ಜಿಲ್ಲೆ ಒಂದು ತುಂಬಾ ಒಂದು ಪ್ರಾಮುಖ್ಯತೆ ಪಡೆದಂತ ಒಂದು ಜಿಲ್ಲಾವರು ಒಂದು ಸ್ಥಳ ಸರ್ ಇದು ಇಲ್ಲಿ ಸರ್ ಈಗ ಸಾಕಷ್ಟು ಒಂದು ಈಗ ಗವಿಸಿದ್ದೇಶ್ವರ ಮಠ ಕೂಡ ತುಂಬಾ ಫೇಮಸ್ ಇದೆ ವಿಸಿಟರ್ಸ್ ಕೂಡ ತುಂಬಾ ಬರ್ತಾರೆ ಪ್ರವಾಸಿಗರು ಅದಕ್ಕೆ ತಕ್ಕಂತೆ ಈ ಒಂದು ಹೈಟೆಕ್ ಟಾಯ್ಲೆಟ್ಸ್ ಗಳು ಕೂಡ ಬರ್ತದೆ ಸರ್ಕಾರದಿಂದ ಯೋಜನೆ ಆಯಾ ಒಂದು ಆಯಕಟ್ಟಿನ ಜಾಗದಲ್ಲಿ ಒಂದು ಈ ಒಂದು ಹೈಟೆಕ್ ಟಾಯ್ಲೆಟ್ಸ್ ಅನ್ನು ಕೂಡ ನಿರ್ಮಾಣ ಮಾಡ್ಬೇಕಂತ ಈಗ ಅಂತ ಒಂದು ಯೋಜನೆಗಳನ್ನ ಯಾವ ರೀತಿ ಮಾಡುವಂಗಿದೆ ಇದು ಹೈಟೆಕ್ ಟಾಯ್ಲೆಟ್ ಎಂದು ನಾವು ಅಲ್ಲೇ ಹೋದ ಸಲ 2013 ಫಸ್ಟ್ ಪೀರಿಯಡ್ನಾಗಿದ್ದಾನೆ ಚರ್ಚೆ ನಡೆದತ್ರಿ ಇದು ಎಲ್ಲಿ ಇದು ಆಗ್ಬಾರ್ದು ಯಾವ ವಾರ್ಡ್ನಾಗ ಕೂಡ ಹೈಟೆಕ್ ಟಾಯ್ಲೆಟ್ ಮಾಡ್ಬಾರ್ದು ಬರುತ್ತೆ ಆಗತ್ತೆ ಮಾಡುತ್ತೆ ಅಂತ ಹೇಳ್ತಾರ ಅದು ಒಂದು ಯಾವುದೇ ರೀತಿಯಿಂದ ಮುಂದುವರೆದು ಕೆಲಸ ಮಾಡ್ಬಿಟ್ರೆ ಅದೊಂದು ಆಗ್ಬೋದು ನಮ್ಗೆ ಯಾವ ವಾರ್ಡ್ನಾಗೂ ಆಗಿಲ್ಲ ಕೆಲವೊಂದು ಸ್ಲಮ್ ಏರಿಯಾದಾಗ ಏನೋ ಹಾಕೋವಂತ ಒಂದು ಎರಡನ್ನು ಮಾಡ್ಯಾರಿ ಟೋಟಲ್ 31 ವಾರ್ಡ್ನಾಗ 16-17 ಸ್ಲಮ್ ಏರಿಯಾ ಅದ ಅವಷ್ಟಕ್ಕೂ ಆಗಿಲ್ಲ ಕಂಪ್ಲೀಟ್ ಆದ್ನಪ್ಪ ಅಂದ್ರೆ ಚಲೋ ಆಗತ್ತೆ ಬಟ್ ಗವಿಸಿದ್ದೇಶ್ವರ ಮಠಕ್ಕೆ ಹೋಗೋ ದಾರಿಯಾಗೆಲ್ಲ ಸ್ಲಮ್ ಏರಿಯಾನೇ ಇರೋದು ಆ ಕಡೆಗೆ 28 ಆತು 28 ನಮ್ದು 29 ಕೆಲ ಹತ್ಕೊಂಡಿರೋದ್ರಿಂದ ಅಂತ ಹೈಟೆಕ್ ಟಾಯ್ಲೆಟ್ ಆದ್ರೆ ಚೆನ್ನಾಗಾಗತ್ತೆ ಆಗಿಲ್ಲ ಇನ್ನು ಅದೇ ರೀತಿಯಾಗಿ ಸರ್ ಮುಂಬರುವ ದಿನಗಳಲ್ಲಿ ಅದನ್ನು ಮಾಡುವಂತ ವ್ಯವಸ್ಥೆ ಕೂಡ ಮಾಡ್ತೀರಿ ಸರ್ ಈಗ ಹೋದ ವರ್ಷ ಸರ್ ಒಂದು ಕರೋನಾ ಅಂತ ಮಹಾಮಾರಿ ರೋಗ ಬಂದಿತ್ತು ಆ ಒಂದು ವೇಳೆಯಲ್ಲಿ ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ವಿಧಿಸಿತ್ತು ಜನಸಾಮಾನ್ಯರಿಗೆ ಏನು ಕೆಲಸ ಇಲ್ಲದೆ ಎಷ್ಟೋ ದಿನ ಮನೆಯಲ್ಲಿ ಕೂರುವಂಗೆ ಆಯ್ತು ಸರ್ ಈಗ ತಮ್ಮ ಭಾಗದ ಒಂದು MP ಅವರಾಗ್ಲಿ ಈ ಒಂದು ಶಾಸಕರಾಗ್ಲಿ ತಾವು ಒಂದು ಜನನಾಯಕರಾಗಿ ಒಂದು ಜನಸಾಮಾನ್ಯರಿಗೆ ತಾವು ಮಾಡಿದಂತ ಈ ಒಂದು ಸಹಾಯ ಕಾರ್ಯಗಳು ಹೇಗಿದ್ವು ಅಂದ್ರೆ ಜನರಿಗೆ ಒಂದು ಮಾಸ್ಕ್ ವಿತರಣೆ ಮಾಡೋದಾಗ್ಲಿ ಈಗ ಒಂದು ಅವರಿಗೆ ಸ್ಯಾನಿಟೈಸರ್ ವಿತರಣೆ ಮಾಡೋದಾಗ್ಲಿ ಇಲ್ಲ ಅವರಿಗೆ ಏನಾದ್ರು ಒಂದು ಅವೇರ್ನೆಸ್ ಅನ್ನ ಹೇಳೋದಾಗ್ಲಿ ಯಾವ ತರ ಕೆಲಸ ವಾರ್ಡ್ಗಳಿಗೆ ಹೋದ ಸಲ ಕರೋನಾಗ್ರಿ ಮಾಸ್ಕ್ ಸ್ಯಾನಿಟೈಸರ್ ಕೂಡ ಕೊಟ್ಟಿದ್ದೀವಿ ಮನೆ ಮನೆಗೆ ಇದು ಏನು ಕಿಟ್ ಅಂತಾರ ಆ ಕಿಟ್ ಕೂಡ ನಾವು ಸ್ವಂತ ನಾವು ಸರ್ಕಾರದಿಂದ ಅಲ್ಲ ನಾವು ಸ್ವಂತ ಇದ್ರಲಿಂದ ನಮ್ಮ ವಾರ್ಡ್ಗಳಿಗೆ ಎಲ್ಲ ಎಷ್ಟು ಮನೆ ಅದಾವೋ ಎಷ್ಟು ಜನ ಎಲ್ಲರಿಗೂ ಕಿಟ್ ಮುಗಿಸಿದ್ದೀನಿ ನಾನು ನಮ್ಮ ಸ್ವಂತ ದುಡ್ಡಿಲಿಂದ ಮಾಡಿದ್ರೆ ನಾವು ಗೌರ್ಮೆಂಟ್ಲಿಂದ ಅಲ್ಲ ನಾವು ಸ್ವತಃ ನಾವೇ ಮಾಡಿ ನಮ್ಮ ಸ್ವಂತ ದುಡ್ಡಿಲಿಂದ ನಾವು ಮನೆ ಮನೆಗೆ ಮುಟ್ಟಿಸಿದೀವಿ ಆ ಮಟ್ಟಿಗೆ ತಾವು ಒಂದು ಜನರ ಬಗ್ಗೆ ಕಾಳಜಿ ತಗೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಸರ್ ತಮ್ಮ ಒಂದು ಈಗ ತಾವು ಕೊಪ್ಪಳ ಒಂದು ನಗರಸಭೆಯ ಸದಸ್ಯರಾಗಿ ತಮ್ಮ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತಮ್ಮ ಭಾಗದ ಒಂದು ಈ MP ಅವರಾದಂತಹ ಸಂಗಣ್ಣ ಕರಡಿ ಸಾಹೇಬ್ ಅವ್ರ ಕಡೆಯಿಂದ ತಮಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ಅವರು ಕೂಡ ನಮ್ಗೆ ಸಹಾಯ ಮಾಡ್ತಾರೆ ಅವರು ನಮ್ಗೆ ಏನು ಸಾಕಷ್ಟು ಸಹಾಯ ಮಾಡಿದ್ದಾರೆ ಹೋದ ಸಲ ನಾವು ಕೊಟ್ಟಿದ್ದೀವಿ ಸ್ವಂತ ದುಡ್ಡಿಂದ ಈ ಸಲ ಅವರು MP ಅವ್ರ ಕಡೆಯಿಂದ ಅವ್ರಿಗೆ ನಮ್ಮ ವಾರ್ಡ್ಗಳಿಗೆಲ್ಲ ಬಡವರು ಬಗ್ಗೆ ಕಿಟ್ ಮುಗಿಸಿದ್ದಾರೆ ಕೆಲವೊಂದು ಏನೇನದೋ ಅನುದಾನ ಏನೇನು ಬಂದೋ ಅವನ್ನೆಲ್ಲ ಮುಟ್ಟಿಸಿದ್ದಾರೆ ಕೊಟ್ಟದಾರೆ ನಾವು ಜನರಿಗೆ ಮುಟ್ಟಿಸಿವಿ ಅವ್ರು ಹೆಲ್ಪ್ ಮಾಡಿದ್ದಾರೆ ಆ ಮೂಲಕ ತಮ್ಮ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹೇಗೆ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ಅವ್ರ ಚಲೋ ಸಿಗುತ್ತೆ ಅವರು ಅವ್ರ ಕಡೆಯಿಂದ ಏನೊಂದು ಸಾಕಷ್ಟು ಒಂದು ಫಂಡ್ ಬರೋದಾಗ್ಲಿ
ಮಾಡ್ತಾರೆ, ಫಂಡ್ ಬರಲಿ ಯಾವುದೇ ಬರಲಿ ಅಂತ ಯಾವುದೇ ಅನುದಾನ ಬಂದ್ರು ನಮ್ಗೆ ಸಹಕಾರ ಮಾಡ್ತಾರೆ ಎಂ ಪಿ ಅವರು. ತುಂಬ ಸಂತೋಷ ಸರ್. ಸರ್, ಹಾಗೆ ನೀವು ಹಿಂದಿನ ಸಲ ಕೊಪ್ಪಳ ನಗರಸಭೆ ಸದಸ್ಯರಾಗಿದ್ದೀರಿ ಅಂದ್ರೆ ಸುಮಾರು 2013 ಆ ಒಂದು ವೇಳೆಯಲ್ಲಿ ತಾವೊಂದು ಅಧಿಕಾರದಲ್ಲಿದ್ದಾಗ ಏನು ಒಂದು ವಿಶೇಷ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ? 2013 ನಾವು ನಗರಸಭೆ ಮೆಂಬರ್ ಆದಾಗ ವಿಶೇಷವಾದ ಕಾರ್ಯಕ್ರಮ ಅಂದರೆ ಆ ವಾರ್ಡ್ನಲ್ಲಿ ನಾವು ಸ್ವಂತ ಬೋರ್ ಹಾಕ್ಸಿ ಒಂದು ಕುಡಿಯ ನೀರಿನ ಘಟಕ ಗೌರ್ಮೆಂಟ್ ಜಾಗದಲ್ಲೇ ಶೆಡ್ ಕಟ್ಟಿಸಿ ಅದು ಕುಡಿಯ ನೀರಿನ ಘಟಕ ಕುಂದಿರಿಸಿ ಅದನ್ನೆಲ್ಲ ರೆಡಿ ಮಾಡಿ ಮುನ್ಸಿಪಾಲ್ಟಿಗೆ ಒಪ್ಪಿಸಿದ್ದು ಅದೊಂದು ವಿಶೇಷವಾದ ಕೆಲಸ ರೀ. ಅದು ಬಹು ಪ್ರಾಮುಖ್ಯತೆ ಮಾಡಿದ್ವಿ. ಆಮೇಲೆ ಯಾವ್ದೋ ಬಿಲ್ ಆತು, ಬೋರ್ ಹಾಕ್ಸಿದಾರು, ಬೋರಿನ ಬಿಲ್ ಎತ್ಕೊಂಡ್ರು, ಕರೆಂಟ್ ಬಿಲ್ ಆಮೇಲೆ ಆ ಸ್ಟಾರ್ಟಿಂಗ್ ಎಲ್ಲ ಸ್ವಂತ ಮಾಡಿದ್ ನಾನು. ಶೆಡ್ ಅಂತೂ ನಾನು ಇವತ್ತಿಗೂ ಅದನ್ನ ಸ್ವಂತ ರೊಕ್ಕ ಕೊಟ್ಟ ಶೆಡ್ ಕಟ್ಸೀನಿ ಅದಕ್ಕೆ. ದುಡ್ಡಿಲ್ಲ ಅದಕ್ಕೆ. ಆ ಮೂಲಕ ಒಂದು ಜನಪರ ಕಾಳಜಿ ಒಂದು ಕೆಲಸ ಕಾರ್ಯಗಳು ಆಗಿದೆ ಸರ್. ಇವತ್ತು ಅದರಿಂದ ಬಹಳ ಅನುಕೂಲ ಆಗಿದೆ. ಅದು ಅಲ್ಲಿ ನಾವು ಮಾಡಿರೋದ ಜವಾಹರ್ ರೋಡಿಗೆ ಯಾವೂ ಇದ್ದಿಲ್ಲ. ಆ ರೋಡ್ನಾಗ ಅದು ಇರೋದ್ರಿಂದ ಸರಿ ಸುಮಾರು 25% ಕೊಪ್ಪಳದ ಜನನೇ ನೀರು ಹೋಯ್ತಾರೆ. ಅಲ್ಲಿ ಎಡಬಲ ಎಲ್ಲೂ ಇಲ್ಲ. ಅದು ಬಹಳ ವಿಶೇಷ, ಯಾಕಂದ್ರೆ ರೋಡಿಗೆ ಇದ್ರ ಮೇನ್ ರೋಡಿಗೆ. ಆ ಮೂಲಕ ಅಂತ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ಆಗಿದೆ. ಎರಡನೇ ಬಾರಿಗೆ ಸರ್ ತಾವೀಗ ಒಂದು ಅಧಿಕಾರವನ್ನು ವಹಿಸಿಕೊಂಡು ಈಗ 3 ವರ್ಷ ಆಯ್ತು. ಅದರಲ್ಲಿ ಕೆಲವೊಂದು ಟೈಮ್ ಈಗ ಸ್ವಲ್ಪ ಏನೋ ಒಂದು ಅಡೆತಡೆಗಳಿದ್ದ ಕಾರಣ ಅಧಿಕಾರ ಅಷ್ಟು ಇದನ್ನ ಮಾಡ್ಲಿಕ್ಕೆ ಆಗಿಲ್ಲ. ಆದ್ರೂ ಕೂಡ ಈಗ ತಾವು ಒಂದು ಈಗ ಅಧಿಕಾರ ಚಲ ಒಂದು ಸುಮಾರು 1 ವರ್ಷ ಆಯ್ತು ಸರ್. ಈಗ ಆ 1 ವರ್ಷದ ಅವಧಿಯಲ್ಲಿ ಸರ್ ಈಗ ಎಷ್ಟು ಒಂದು ಅಮೌಂಟಿನ ಕೆಲಸ ಕಾರ್ಯಗಳು ಆಗಿದೆ? ನಾವು 1 ವರ್ಷ ಅನ್ನೋಲ್ಲ, ನಾವು ಒಳ್ಳೆ ಸ್ವಲ್ಪ ಮೆಂಬರ್ ಆಗಿ 3ನೇ ವರ್ಷ ಇದು. 3 ವರ್ಷ ಕಳೆದಿವಿ. 3 ವರ್ಷ ಹೋದ್ರೂ ಕೂಡ ಸರಿ ಸುಮಾರು ಒಂದು 35-40 ಲಕ್ಷ ರೂಪಾಯಿ ಕೆಲಸ ಮಾಡಿಸಿದ್ವಿ. ಏನ್ರಿ ಇದು ರೋಡು, ಡ್ರೈನೇಜು, ಸ್ಲ್ಯಾಬು, ಕುಡಿಯ ನೀರು, ಪೈಪ್ ಲೈನು ಮಾಡಿಸಿದ್ವಿ. ಆ ಮೂಲಕ ಸಾಕಷ್ಟು ಒಂದು ಕೆಲಸ ಕಾರ್ಯಗಳು ಆಗಿದೆ ಸರ್. ಅದೇ ರೀತಿಯ ಸರ್ ಈಗ ಒಂದು ರಾಜಕೀಯ ಹೊರತುಪಡಿಸಿ ಒಂದು ಸಾಮಾಜಿಕ ಸೇವೆ ಅಂತ ಬರ್ತದೆ. ಈ ಸಾಮಾಜಿಕ ಸೇವೆಯಲ್ಲಿ ಅಂತಂದ್ರೆ ನೀವು ಮುಂಚಿಂದನೂ ಕೂಡ ಈಗ ಇಷ್ಟೊಂದು ಜನ ಬೆಂಬಲ ಗಳಿಸ್ಕೋಬೇಕಂದ್ರೆ ಜನರಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೋಸ್ಕರನೇ ಗಳಿಸ್ಕೊಂಡಿದ್ದೀವಿ. ಆ ಮೂಲಕವಾಗಿ ಈ ರಾಜಕೀಯ ಅಂತೂ ಸೈಡ್ ಆಯ್ತು. ಒಂದು ಸಾಮಾಜಿಕವಾಗಿ ಏನೇನು ಒಂದು ತಮ್ಮಿಂದ ಕೆಲಸ ಕಾರ್ಯಗಳಾಗಿದೆ ಅಂದ್ರೆ ಈಗೇನು ಒಂದು ತಾವು ಒಂದು ಸ್ವತಃ ಒಂದು ಕೃಷಿ ಕುಟುಂಬದಿಂದ ಬಂದವರು, ಈಗ ಒಂದು ಊರಲ್ಲಿ ಏನಾದ್ರೂ ಒಂದು ಜಾತ್ರೆ ನಡೀತದೆ, ಆ ಜಾತ್ರೆಯಲ್ಲಿ ಏನಾದ್ರೂ ಒಂದು ಸಹಾಯ ಸಹಕಾರ ಮಾಡಬೇಕು, ಇಲ್ಲ ಒಂದು ಕ್ರಿಕೆಟ್ ಪಂದ್ಯಾವಳಿ ನಡೀತದೆ ಮಕ್ಕಳದು, ಅಲ್ಲಿ ಏನಾದ್ರೂ ಒಂದು ಸಹಾಯ ಸಹಕಾರ ಮಾಡಬೇಕು, ಆ ರೀತಿ ಅಂತ ಒಂದು ಸಹಾಯ ಸಹಕಾರ ತಮ್ಮಿಂದ ಏನೇನು ಆಗಿದೆ? ಆ ರೀತಿ ಸಹಾಯದೊಳಗ ಬಹಳ ಐತೆ ನಾವು ಮಾಡಿರೋದು. ನಾವು ಸಹಾಯ ಅಂತ ಬಂದಪ್ಪ ಅಂದ್ರೆ ನಾವು ಯಾವ ಯಾಕಂದ್ರೆ ಹಿಂದಿ ಕಿರಿಯರು ಹೇಳ್ತಿದ್ರು ಕೊಟ್ಟದ್ದು ಹೇಳ್ಕೋಬಾರ್ದು ಅಂತ ಹೇಳಿ ನಾವು ಸಹಾಯ ಸಹಕಾರ ಬಹಳ ಮಾಡಿದ್ವಿ. ನಮ್ಮ ವಾರ್ಡ್ಗಳಲ್ಲಿ ಮಾಡಿದ್ದೀನಿ, ನಾನು ಬೇರೆ ಬೇರೆ ಊರುಗಳಿಗೆ ಕೊಟ್ಟಿದ್ದೀನಿ, ಸಾಕಷ್ಟು ಮಾಡಿದ್ದೀನಿ. ಯಾಕಂದ್ರೆ ಸಹಾಯ ಮಾಡಿದ್ದು ಹೇಳೋಗಿ ಹೇಳ್ಕೋಬಾರ್ದು ಅಂತ. ಈ ಮಳೆ ಮಲ್ಲೇಶ್ವರ ಟ್ರಸ್ಟ್ನಾಗ ನಮ್ಮನ್ನ ಮೆಂಬರ್ ಮಾಡಿದ್ರು, ನಾವು ಸಹಾಯ ಮಾಡಿದ್ದಕ್ಕೆ ಅವ್ರು ನಮ್ಮನ್ನ ಕರ್ಕೊಂಡು ನಮಗೆ ಅಲ್ಲಿ ಮೆಂಬರ್ ಮಾಡ್ಕೊಂಡ್ರು. ಯಾವುದೇ ಈಗ ಹಣದ ಕೊರತೆ ಇರಲಿ, ಯಾವ್ದಾರ ಎಮರ್ಜೆನ್ಸಿ ಕೆಲಸ ಇರಲಿ, ಏನೇ ಇದ್ರು ಹೆಲ್ಪ್ ಮಾಡ್ತೀವಿ. ಯಾವುದೇ ಊರನ್ನ ಬರಲಿ, ಎಲ್ಲಿಯಾರ ಬರಲಿ, ಪ್ರತಿ ವರ್ಷ ಇವು ನಮ್ಮ ಗಣಪನ ನಮ್ಮ ಮೆಂಬರ್ ಆಗಿ ಒಂದು ಗುಡ್ಡೆನ ಗಣೇಶನ ಹಬ್ದಾರ ಬರ್ತಾರೆ, ಮೊಹರಂ ಹಬ್ದಾರ ಬರ್ತಾರೆ, ಹಳ್ಳಿಗಳಿಗೆಲ್ಲ ಕಾರ್ತಿಕ್ ಮಾಸ ಬಂತಪ್ಪ ನಮ್ಮಪ್ಪನ ಜಾತ್ರೆ ಮಾಡೋರು ಬರ್ತಾರೆ. ನಮಗೆಲ್ಲ ಬಂದಿದ್ದ ಒಂದಿಷ್ಟು ಕೆಲವೊಂದು ಹಳ್ಳಿ ಅದಾವ ಇಲ್ಲಿ, ಹಾಲುವರ್ತಿ, ಕಿಡದಾಳು, ಬೆಳವನಾಳು, ಹೊಸಾಪುರ ಅಂತೇಳಿ ಪ್ರತಿ ವರ್ಷ ನಮ್ಮಪ್ಪನ ಜಾತ್ರೆ ಬಂತಪ್ಪ ಒಂದೊಂದು ಕಿಂಟಲ್ ಅಕ್ಕಿ, ಒಂದು ಕಿಂಟಲ್ ಸಕ್ಕರೆ, ಈ ರೀತಿ ಸಮುದ್ರ ಈ ರೀತಿಯಾಗಿ ಸಾಕಷ್ಟು ಒಂದು ಸಾಮಾಜಿಕ ಸೇವೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ತುಂಬಾ ಸಂತೋಷ. ಹಾಗೆ ಸರ್, ತಾವೀಗ ಕೊಪ್ಪಳ ನಗರಸಭೆಯಲ್ಲಿ 2ನೇ ಬಾರಿಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಿ. ತಮ್ಮನ್ನ ತಮ್ಮಲ್ಲಿ ಒಂದು ನಾಯಕತ್ವ ಗುಣ ಇರೋದ್ರಿಂದಲೇ ಜನ ತಮಗೆ ಒಂದು ವೋಟ್ ಕೊಟ್ಟು ತಮ್ಮನ್ನ ಒಂದು ಆಯ್ಕೆ ಮಾಡಿ ಇಲ್ಲಿವರಿಗೆ ತಂದಿದ್ದಾರೆ ಸರ್. ಅಂತ ಒಂದು ತಮಗೆ ವೋಟ್ ಕೊಟ್ಟು ಗೆಲ್ಸಿದಂತ ಮತ ಬಾಂಧವರಿಗೆ, ಪಕ್ಷದ ಪ್ರಮುಖರಿಗೆ, ಒಂದು ಗುರು ರಂಗದವರಿಗೆ, ತಮ್ಮ ಒಂದು ಹಿತೈಷಿಗಳಿಗೆ ತಾವು ಏನು ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ? ಸರ್, ನಾವು ಸಂದೇಶ ಕೊಡಿಸೋಕೆ ಇನ್ನ ನಮ್ದು ಈಗಿಟ್ಟು 1 ವರ್ಷ ಆಗಿದೆ, ಇನ್ನು 4 ವರ್ಷ ಪಿರಿಯಡ್ ಇದೆ. ಇನ್ನು 4 ವರ್ಷದೊಳಗೆ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗತ್ತೆ, ಏನು ಮಾಡಬೇಕು, ಏನಿಲ್ಲ, ನಾನು ಆದಷ್ಟು ನನ್ನ ಕೈಲಿ ಸಾಧ್ಯ ಆದಷ್ಟು ನಮ್ಮ ವಾರ್ಡ್ ಜನರಿಗೆ ನಾನು ಸೇವೆ ಮಾಡ್ತೀನಿ. ಮುಂದೆ ಬರೋದು ಅದು ಏನೇನು ಬರ್ತಾವೆ ಅವನ್ನೆಲ್ಲ ನಾವು ಅನುಕೂಲ ಮಾಡಿ ಅವರಿಗೆ ಅಂತಂದ್ರೆ ಏನೊಂದು ಕೆಲಸ ಕಾರ್ಯಗಳಾಗಬೇಕು ಸದಾ ಮಾಡ್ಕೊಂಡು ಮಾಡಿಕೊಡ್ತೀನಿ. ತುಂಬ ಸಂತೋಷ ಸರ್.
ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಸರ್ ನಮಸ್ತೆ. ಇಷ್ಟೊತ್ತು ತಾವು ನೋಡಿದ್ರೆ ವೀಕ್ಷಕರೇ, ಕೊಪ್ಪಳ ನಗರಸಭೆಯ ವಾರ್ಡ್ ನಂಬರ್ 31 ಸದಸ್ಯರಾದಂತಹ ಶ್ರೀಯುತ ಮಲ್ಲಪ್ಪ ವೀರಪ್ಪ ಕೌಳೂರು ಸರ್ ಇವರ ಮಾತುಗಳನ್ನು, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.